ಇವತ್ತಿನ ಸ್ಪೆಷಲ್ ವೆಜ್ ನೂಡಲ್ಸ್. ಚೈನೀಸ್ ನೂಡಲ್ಸ್ ಅನ್ನು ಅನೇಕ ರುಚಿಯಲ್ಲಿ ತಯಾರಿಸಬಹುದು. ನೂಡಲ್ಸ್ ಪ್ರಿಯರಿಗೆ ಈ ಥರ ವೆಜಿಟೇಬಲ್ಸ್ ನೂಡಲ್ಸ್ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಇದನ್ನು ಚೈನೀಸ್ ರೆಸ್ಟೋರೆಂಟ್ಗಳಲ್ಲಿ ದೊರೆಯುವಷ್ಟೇ ರುಚಿಕರವಾಗಿ ತಯಾರಿಸಬೇಕೆಂಬ ಮನಸ್ಸಿದ್ದರೆ ಈ ವೆಜಿಟೇಬಲ್ಸ್ ನೂಡಲ್ಸ್ ರೆಸಿಪಿ ಟ್ರೈ ಮಾಡಬಹುದು. ಇದನ್ನು ಮಾಡೋ ವಿಧಾನ ಸರಳವಾಗಿದ್ದು, ಈ ರುಚಿಕರವಾದ ವೆಜ್ ನೂಡಲ್ಸ್ ಮಾಡುವುದು ಹೇಗೆಂದು ನೋಡಿಕೊಳ್ಳೋಣ. ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವೆಜಿಟೇಬಲ್ಸ್ ನೂಡಲ್ಸ್ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ನೀರು ಕುದಿಯಲಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಬಿಡಿ ಬಿಡಿಯಾಗೂ ಬರುತ್ತೆ. ಈ ರೆಡಿ ನೂಡಲ್ಸ್ಗೆ ಉಪ್ಪು ಹಾಕಿರೋದಿಲ್ಲ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ನೋಡಿ, ಸ್ವಲ್ಪ ಜಾಸ್ತಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬಾರ್ದು. ಸ್ವಲ್ಪ ಕೈಯಲ್ಲಿ ಹಿಡಿದ್ರೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಬೇಯಿಸ್ಕೊಂಡು ಸ್ವಲ್ಪ, ನಾನು ಇದನ್ನೆಲ್ಲ ನೀರು ಸೋದಿಸ್ಕೊಂಡು ಸ್ವಲ್ಪ ತಣ್ಣೀರು ಹಾಕ್ತಾ ಇದ್ದೀನಿ. ತಣ್ಣೀರು ಹಾಕೋದ್ರಿಂದ ಸ್ವಲ್ಪ ಬಿಡಿ ಬಿಡಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಈಗ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಟ್ ಮಾಡಿರೋದು ಬೆಳ್ಳುಳ್ಳಿ ಮತ್ತು ಶುಂಠಿನ ನಾನು ತುರಿದಿಟ್ಕೊಂಡಿದ್ದೀನಿ. ಎರಡು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಈರುಳ್ಳಿನ ಉದ್ದುದ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ. ಈ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇದನ್ನೆಲ್ಲ ಸ್ವಲ್ಪ ನೀರಿನಂಶ ಕಡಿಮೆ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕೋತಾ ಇದ್ದೀನಿ. ಸ್ವಲ್ಪ ಡೆಕೋರೇಷನ್ಗೆ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಹಾಕಿದ್ದೀನಿ ಒಗ್ಗರಣೆಗೆ. ಒಂದು ಕ್ಯಾಪ್ಸಿಕಮ್ಮು, ಒಂದೆರಡು ಕ್ಯಾರೆಟ್ನ ನಾನು ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಕ್ಯಾಬೇಜು ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಕಟ್ ಮಾಡಿರೋದು. ಕ್ಯಾಬೇಜ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೋಬೇಕು, ನೂಡಲ್ಸ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನೀಗ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ನಾನು ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು. ಅದನ್ನು ಹಾಕ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಸಾಸ್ ಅದು. ಇದು ರೆಡ್ ಚಿಲ್ಲಿ ಸಾಸು 1 ಟೇಬಲ್ ಸ್ಪೂನು, ಮತ್ತು ಟೊಮೆಟೊ ಕೆಚಪ್ 1 ಟೇಬಲ್ ಸ್ಪೂನು, ಮತ್ತು ಸೋಯಾ ಸಾಸು 1-2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಸೋಯಾ ಸಾಸ್ ಜಾಸ್ತಿ ಹಾಕ್ಕೊಂಡ್ರೆ ಇದಕ್ಕೆ ಚೆನ್ನಾಗಿರುತ್ತೆ ನೂಡಲ್ಸ್ಗೆ. ಈಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀನಿ. ಈಗ ನೂಡಲ್ಸ್ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ತುಂಬ ಈಸಿ ಇದೆ ಮಾಡೋ, ತುಂಬ ಬೇಗನೆ ರೆಡಿ ಆಗುತ್ತೆ. ಮಕ್ಕಳಿಂದ ದೊಡ್ಡವ್ರವರೆಗೂ ಇಷ್ಟ ಆಗುತ್ತೆ, ಎಲ್ರಿಗೂ. ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡೋದ್ರಿಂದ ಹೆಲ್ತ್ಗೆ ಕೂಡ ಒಳ್ಳೆಯದು. ಈ ರೆಡಿ ಮಸಾಲಾಗಿಂತಲೂ ನಾವು ಈ ಥರ ಮನೇಲಿ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ, ಈಗ ರೆಡಿ ಆಗಿದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಈ ನೂಡಲ್ಸ್ನ. ವೆಜ್ ನೂಡಲ್ಸ್ಗೆ ಬೇಕಾಗುವ ಸಾಮಗ್ರಿಗಳು: ನೂಡಲ್ಸ್, ಸ್ಪ್ರಿಂಗ್ ಆನಿಯನ್ ಸ್ವಲ್ಪ, ಕ್ಯಾಬೇಜ್ 1 ಬಟ್ಲಷ್ಟು, ಕ್ಯಾರೆಟ್ 2, ಕ್ಯಾಪ್ಸಿಕಮ್ 1, ಈರುಳ್ಳಿ 1, ಎಣ್ಣೆ 2 ಟೇಬಲ್ ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿರೋದು ಸ್ವಲ್ಪ, ಸೋಯಾ ಸಾಸು 2 ಟೇಬಲ್ ಸ್ಪೂನು, ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನು, ಟೊಮೆಟೊ ಸಾಸ್ 1 ಟೇಬಲ್ ಸ್ಪೂನು, ಗ್ರೀನ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನು, ಪೆಪ್ಪರ್ ಪುಡಿ 1 ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.